ಪಾಪ್ಯುಲರ್ ಪ್ರಿಂಟ್ ಆಫ್ ಇಂಡಿಯಾ ನಮಗೂ ಹೇಳಲಿಕ್ಕಿದ್ದೆ. ಕಾರ್ಯಕ್ರಮವನ್ನು ನೋಡಿ ನನಗೂ ಹೇಳಲಿಕ್ಕಿದ್ದೆ ಅನ್ನೋ ಒಂದು ಸಂದೇಶವನ್ನು ನಿಮಗೆ ಹೇಳಬೇಕಂತಿದ್ದೇನೆ. ಅದು ಏನೆಂದರೆ, ಯಾವ ಸರ್ಕಾರ ಪಾಪ್ಯುಲರ್ ಫ್ರಂಟನ್ನು ನಿಷೇಧ ಮಾಡಬೇಕಂತ ಹೇಳಿತ್ತೋ ಅದನ್ನು ನಾವು ಇವತ್ತು ನಿಷೇಧ ಮಾಡಿದ್ದೀವಿ ಅಂತ ಹೇಳಬೇಕು ನಾವೆಲ್ಲ. ಈ ದೇಶದಲ್ಲಿ ಮುಸಲ್ಮಾನರು ದಲಿತರಿಗೆ ಸಹಾಯ ಮಾಡಿದ್ದಾರೆ. ಎಲ್ಲೆಲ್ಲಿ ಮಾಡಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡು ಮೇಜಿನ ಪರಿಷತ್ತಿಗೆ ಹೋದಾಗ ಮೊಟ್ಟ ಮೊದಲಿಗೆ ಸಪೋರ್ಟ್ ಮಾಡಿದ್ದು ಮುಸಲ್ಮಾನರು, ನಿಮಗೆ ಗೊತ್ತಿರಬೇಕಿದು. 1848ನೇ ಇಸ್ವಿಯಲ್ಲಿ ಭಾರತ ದೇಶದಲ್ಲಿ ಅಸ್ಪೃಶ್ಯರಿಗೆ ಶಾಲೆಗಳಿಲ್ಲದೆ ಇರುವಾಗ ಮೊಟ್ಟ ಮೊದಲಿಗೆ ಶಾಲೆ ತೆರೆದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಬಾಡಿಗೆ ಕೊಟ್ಟಿದ್ದು ಒಬ್ಬ ಮುಸಲ್ಮಾನ್ ಉಸ್ಮಾನ್ ಚಾಚಾ. ಅದರಿಂದಲೇ ಅಂಬೇಡ್ಕರ್ ಸಾಹೇಬರು ಓದೋಕ್ಕೆ ಸಾಧ್ಯ ಆಗಿದ್ದು. ಇವತ್ತು ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಅಸ್ಪೃಶ್ಯರಿಗೆ ಭೂಮಿಯನ್ನು ಕೊಟ್ಟಿದ್ದು ಟಿಪ್ಪು ಸುಲ್ತಾನ್ ಅವರು. ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಸೈನ್ಯದಲ್ಲಿ ಅಸ್ಪೃಶ್ಯರಿಗೆ ಸ್ಥಾನ ಕೊಟ್ಟಿದ್ದು ಕೂಡ ಮುಸಲ್ಮಾನರೇ. ಸಿಪಾಯಿ ಸೂರಪ್ಪ ಅನ್ನ ಟಿಪ್ಪು ಸುಲ್ತಾನ್ ಅವರು ಸೈನ್ಯಕ್ಕೆ ಸೇರಿಸ್ಕೊಂಡಿದ್ರು. ಈಗ ನಾನು ಹೇಳೋದೇನಿದೆ ಅಂತ ಹೇಳಿದ್ರೆ, ಇವತ್ತಿನ ಸಭೆ ಒಂದು ವೇಳೆ ಮುಸಲ್ಮಾನರು, ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಅಂತೇಳಿ, ಅಲ್ಲ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕರ್ನಾಟಕದಲ್ಲಿ, ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಮುಸಲ್ಮಾನರು. ನೋಡಿ, 45 ಲಕ್ಷ ಇರತಕ್ಕಂಥ ಜನ 28 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದಾರೆ. 42 ಲಕ್ಷ ಜನ ಇರೋರು 18 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾರೆ. 75 ಲಕ್ಷ ಮುಸಲ್ಮಾನರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಕರ್ನಾಟಕಕ್ಕೆ? 1.8 ಕೋಟಿ ಜನ ಇರ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್ನವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು? ಅದರಿಂದಲೇ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ 2019ರಲ್ಲಿ ಮೋದಿಯವರ ಸ್ವಚ್ಛ ಭಾರತವನ್ನು ನಾವು ಅಚ್ಚ ಭಾರತ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. 40 ಕೋಟಿ ಸ್ಲಮ್ ಜನಸಂಖ್ಯೆನ ಇಟ್ಕೊಂಡು ಸ್ವಚ್ಛ ಭಾರತ ಕೈಸೆ ಕರ್ತಾಯಿ ಮೋದಿ ಸಾಹೇಬ್ ಅಂತ ಕೇಳುವಂಥ ಪರಿಸ್ಥಿತಿ ನಾವು ಆಗಬೇಕು. ಅದರಿಂದ ಎಸ್ಟಿಗಳು ಮುಸಲ್ಮಾನರು ಒಂದಾಗಿ ಹೋರಾಟವನ್ನು ನಡೆಸಬೇಕಂತೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಭೀಮ್, ಖುದಾ ಹಾಫೀಜ್.